ಶಾಂತಿ. ಮುರುಳಿ ದಿನಾಂಕ 9/6/69. ಅವ್ಯಕ್ತ ಬಾಪ್ತಾದ ಮಧುಬನ. ಸುಸ್ತಿನ ಮಧುರ ರೂಪ ಆಲಸ್ಯ ಆಗಿದೆ. ಎಲ್ಲರೂ ವ್ಯಕ್ತದಲ್ಲಿದ್ದರೂ ಕೂಡ ಅವ್ಯಕ್ತ ಸ್ಥಿತಿಯಲ್ಲಿದ್ದೀರಾ ತಾನೆ? ಅವ್ಯಕ್ತ ಸ್ಥಿತಿ ಎಂದು ಯಾವುದಕ್ಕೆ ಕರೆಯುತ್ತಾರೆ ಅನ್ನುವುದರ ಪರಿಚಯ ಇದೆ ತಾನೆ? ಮೊದಲನೆಯದಾಗಿದೆ ಅವ್ಯಕ್ತ ಸ್ಥಿತಿಯ ಪರಿಚಯ. ಎರಡನೆಯದಾಗಿದೆ ಅವ್ಯಕ್ತ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ನಂತರ ಎರಡನೆಯದಾಗಿದೆ ಪರೀಕ್ಷಿಸುವುದು. ಈ ಎರಡೂ ಮಾತಿನ ಜ್ಞಾನ ಇದೆ ತಾನೆ? ಅವ್ಯಕ್ತ ಸ್ಥಿತಿ ಎಂದು ಯಾವುದಕ್ಕೆ ಕರೆಯುತ್ತಾರೆ? ಮಕ್ಕಳು ಹೇಳುತ್ತಿದ್ದಾರೆ ವ್ಯಕ್ತದ ಅಭಿಮಾನ ಇರಬಾರದು ಎಂದು. ವ್ಯಕ್ತದಲ್ಲಿ ಕಾರ್ಯ ಮಾಡುತ್ತಿದ್ದರೂ ಕೂಡ ವ್ಯಕ್ತದ ಅಭಿಮಾನ ಇಲ್ಲದೆ ಇರುವುದು ಹೇಗೆ? ವ್ಯಕ್ತದಲ್ಲಿ ಕಾರ್ಯ ಮಾಡುತ್ತಿದ್ದರೂ ವ್ಯಕ್ತದ ಅಭಿಮಾನದಿಂದ ಮುಕ್ತ ಆಗಿ ಇರುವುದು ಹೇಗೆ? ವ್ಯಕ್ತದಲ್ಲಿದ್ದರೂ ಕೂಡ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತಾಗಿರಬೇಕು. ಇದರ ಬಗ್ಗೆ ನಿಮಗೆ ಎಷ್ಟು ಅನುಭವ ಆಗುತ್ತಿದೆ ಅನ್ನುವುದನ್ನು ಇಲ್ಲಿ ಎಲ್ಲರನ್ನೂ ಕೇಳಬೇಕಾಗುತ್ತದೆ. ಅವ್ಯಕ್ತ ಸ್ಥಿತಿಯಲ್ಲಿ ಹೆಚ್ಚು ಅಂದರೆ ಎಷ್ಟು ಸಮಯ ಸ್ಥಿತಾಗಿ ಇರುತ್ತೀರಾ? ಹೆಚ್ಚು ಅಂದರೆ ಎಷ್ಟು ಸಮಯ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತಾಗಿರಬೇಕು ಅನ್ನುವುದು ನಿಮಗೆ ಗೊತ್ತಿದೆಯೇನು? 8 ಗಂಟೆ ಎಂದು ಮಕ್ಕಳು ಹೇಳುತ್ತಿದ್ದಾರೆ. ಸಂಪೂರ್ಣತೆಯ ಲೆಕ್ಕಕ್ಕೆ ಹೋಲಿಕೆ ಮಾಡಿದರೆ 8 ಗಂಟೆ ಅವ್ಯಕ್ತ ಸ್ಥಿತಿಯಲ್ಲಿರುವುದು ಕೂಡ ಬಹಳ ಕಡಿಮೆ ಸಮಯ ಆಗಿದೆ. ನಿಮ್ಮ ವರ್ತಮಾನ ಸಮಯದ ಪುರುಷಾರ್ಥದ ಲೆಕ್ಕದಲ್ಲಿ 8 ಗಂಟೆ ಜಾಸ್ತಿ ಆಯಿತೇನು? ಯಾರು ಕೈಯನ್ನು ಎತ್ತುತ್ತಿಲ್ಲ, ಒಳ್ಳೆಯದು. ಯಾರು 6 ಗಂಟೆಯವರೆಗೂ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತಾಗಿ ಇರುವುದನ್ನು ಕಲಿತಿದ್ದೀರೋ ಅವರು ಕೈ ಎತ್ತಿ. ಯಾರೊಬ್ಬರೂ ಕೈಯನ್ನು ಎತ್ತಲಿಲ್ಲ, ಒಳ್ಳೆಯದು. 4 ಗಂಟೆಯವರೆಗೂ ಯಾರು ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತಾಗಿರುತ್ತೀರೋ ಅವರು ಕೈ ಎತ್ತಿ. ಕೆಲವರು 4 ಗಂಟೆ ಅವ್ಯಕ್ತ ಸ್ಥಿತಿಯಲ್ಲಿರುತ್ತೇವೆ ಎಂದು ಕೈಯನ್ನು ಎತ್ತಿದರು. ಇನ್ನು ಕೆಲವರು 2 ಗಂಟೆ ಅವ್ಯಕ್ತ ಸ್ಥಿತಿಯಲ್ಲಿ ಇರುತ್ತೇವೆ ಎಂದು ಕೈಯನ್ನು ಎತ್ತಿದರು. ಈಗಿನ ನಿಮ್ಮ ಈ ರಿಸಲ್ಟ್ನ ಆಧಾರದಿಂದ ನಿಮ್ಮ ಪುರುಷಾರ್ಥ ಎಷ್ಟು ಸಮಯದ್ದಾಗಿರಬೇಕು? ಕೋರ್ಸ್ ಅಂತೂ ಪೂರ್ಣ ಆಗಿದೆ. ರಿವಿಷನ್ ಕೋರ್ಸ್ ಅನ್ನು ತಂದೆ ಮಾಡಿಸುತ್ತಿದ್ದಾರೆ. ಆದರೂ ಕೂಡ ಮೆಜಾರಿಟಿ ಮಕ್ಕಳ ರಿಸಲ್ಟ್ ಈ ರೀತಿ ಆಗಲು ಕಾರಣ ಏನು? ಎಲ್ಲರೂ ಪುರುಷಾರ್ಥವನ್ನೂ ಮಾಡುತ್ತೀರಾ? ಎಲ್ಲರಿಗೂ ಉತ್ಸಾಹ ಕೂಡ ಇದೆ, ಎಲ್ಲರಿಗೂ ಗುರಿ ಕೂಡ ಇದೆ. ಆದರೂ ಏಕೆ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತಾಗಲು ಸಾಧ್ಯ ಆಗುತ್ತಿಲ್ಲ? ಗಮನ ಕಡಿಮೆ ಇದೆ, ಅಟೆನ್ಷನ್ ಕಡಿಮೆ ಇದೆ ಎಂದು ಮಕ್ಕಳು ಹೇಳುತ್ತಿದ್ದಾರೆ. ಯಾವ ಮಾತಿನಲ್ಲಿ ಗಮನ ಕಡಿಮೆ ಇದೆ, ಅಟೆನ್ಷನ್ ಕಡಿಮೆ ಇದೆ? ಯಾವ ಮಾತಿನಲ್ಲಿ ನಾವೆಲ್ಲರೂ ಈಗ ಗಮನವನ್ನು ಇಟ್ಟುಕೊಳ್ಳಬೇಕು? ಎಲ್ಲರಿಗೂ ಈ ಮಾತಿನ ಕಡೆಯಂತೂ ಗಮನ ಇದೆ. ನಾವು ಯೋಗ್ಯರಾಗಬೇಕು, ನಾವು ತಂದೆಯ ಸಮೀಪಕ್ಕೆ ಹೋಗಬೇಕು. ಆದರೂ ಕೂಡ ಯಾವ ಒಂದು ಮುಖ್ಯ ಮಾತಿನಲ್ಲಿ ಗಮನ ಕಡಿಮೆ ಇದೆ? ಆ ಕಾರಣದಿಂದ ನೀವು ಅವ್ಯಕ್ತ ಸ್ಥಿತಿಯಲ್ಲಿ ಕಡಿಮೆ ಸ್ಥಿತಾಗಿ ಇರುತ್ತೀರಾ? ಎಲ್ಲಾ ಪುರುಷಾರ್ಥಿಗಳು ಇಲ್ಲಿ ಕುಳಿತಿದ್ದೀರಾ? ಇಲ್ಲಿ ಇಂಥವರು ಯಾರಾದರೂ ಇದ್ದೀರಾ? ನಾನು ಪುರುಷಾರ್ಥಿ ಅಲ್ಲ ಅನ್ನುವವರು ಯಾರಾದರೂ ಇದ್ದೀರಾ? ಪುರುಷಾರ್ಥಿಗಳಾಗಿದ್ದರೂ ಕೂಡ ನಿಮ್ಮಲ್ಲಿ ಕೊರತೆ ಏಕೆ ಇದೆ? ನಿಮ್ಮ ಕೊರತೆಗೆ ಕಾರಣ ಏನು? ಅಂತರ್ಮುಖಿಗಳಾಗಿ ಇರಲು ಬಯಸುತ್ತಿದ್ದರೂ ಕೂಡ ನಿಮಗೆ ಏಕೆ ಅಂತರ್ಮುಖಿಗಳಾಗಿ ಇರಲು ಸಾಧ್ಯ ಆಗುತ್ತಿಲ್ಲ? ಬಾಹರ್ಮುಖತೆಗೆ ಏಕೆ ವಶ ಆಗುತ್ತೀರಾ? ಹೆಚ್ಚು ಸಮಯ ಬಾಹರ್ಮುಖತೆಯಲ್ಲಿ ಏಕೆ ಬರುತ್ತೀರಾ? ಎಲ್ಲರೂ ಜ್ಞಾನಿ ಆತ್ಮಗಳಾಗಿದ್ದೀರಾ. ಜ್ಞಾನಿ ಆತ್ಮರು ತಿಳುವಳಿಕೆ ಉಳ್ಳವರಾಗಿದ್ದರೂ ಕೂಡ ಪುನಃ
ತಿಳುವಳಿಕೆ ಇಲ್ಲದವರು ಆಗಿಬಿಡುತ್ತಾರೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂದರೆ, ಇದೇ ಮಾತೇ ಕಾಣಿಸುತ್ತದೆ, ಕೆಲವು ಮಕ್ಕಳಲ್ಲಿ ಹುಡುಗಾಟಿಕೆ ಬಂದು ಬಿಡುತ್ತದೆ. ಅದಕ್ಕೆ ಸುಸ್ತು ಎಂದು ಕರೆಯುತ್ತೇವೆ. ಸುಸ್ತಿನ ಮಧುರ ರೂಪ ಆಲಸ್ಯ ಆಗಿದೆ. ಆಲಸ್ಯದಲ್ಲೂ ಕೂಡ ಅನೇಕ ಪ್ರಕಾರದ ಆಲಸ್ಯ ಇದೆ. ಅಂದ ಮೇಲೆ ಮೆಜಾರಿಟಿ ಮಕ್ಕಳಲ್ಲಿ ಯಾವ ಯಾವ ರೂಪದಲ್ಲಿ ಆಲಸ್ಯ ಮತ್ತು ಹುಡುಗಾಟಿಕೆ ಬಂದು ಬಿಟ್ಟಿದೆ? ಇಚ್ಛೆ ಕೂಡ ಇದೆ, ಪುರುಷಾರ್ಥವನ್ನೂ ಮಾಡುತ್ತಿದ್ದೀರಾ, ಪುರುಷಾರ್ಥವನ್ನು ಮಾಡುವ ಇಚ್ಛೆ ಇದೆ, ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ, ಆದರೆ ಹುಡುಗಾಟಿಕೆಗೆ ವಶ ಆಗುವ ಕಾರಣ ಯಾವ ಪ್ರಕಾರದಿಂದ ಪುರುಷಾರ್ಥ ಮಾಡಬೇಕು ಆ ಪ್ರಕಾರದಿಂದ ಪುರುಷಾರ್ಥವನ್ನು ಮಾಡುತ್ತಿಲ್ಲ. ಬುದ್ಧಿಯಲ್ಲಿ ಜಾಸ್ತಿ ಜ್ಞಾನ ಇದೆ, ಆದರೆ ಜ್ಞಾನಕ್ಕಿಂತ ಜಾಸ್ತಿ ಹುಡುಗಾಟಿಕೆ ಬುದ್ಧಿಯಲ್ಲಿ ಬಂದು ಬಿಡುತ್ತದೆ. ಆಗ ಸ್ವಯಂ ಕಡಿಮೆ ಬುದ್ಧಿವಂತರು ಎಂದು ತಿಳಿದುಕೊಳ್ಳುತ್ತೀರ. ಅಂಥವರು ಪುನಃ ತೀವ್ರ ಪುರುಷಾರ್ಥವನ್ನು ಮಾಡುತ್ತಿದ್ದಾರೆ, ಆದರೆ ಯಾರು ತಮ್ಮನ್ನು ಜಾಸ್ತಿ ಬುದ್ಧಿವಂತರು ಎಂದು ತಿಳಿದುಕೊಳ್ಳುತ್ತಾರೋ ಅವರು ಜಾಸ್ತಿ ಹುಡುಗಾಟಿಕೆಗೆ ವಶ ಆಗುತ್ತಾರೆ. ಹೇಗೆ ಆದಿಯ ಸಮಯದಲ್ಲಿ ಮಕ್ಕಳು ಪುರುಷಾರ್ಥವನ್ನು ಮಾಡಲು ಚಡಪಡಿಸುತ್ತಿದ್ದರು, ಪುರುಷಾರ್ಥವನ್ನು ಮಾಡಿ ಅದೇ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಂಡು ತೋರಿಸುತ್ತಿದ್ದರು. ಈ ರೀತಿ ನಾವು ಆಗಿ ತೋರಿಸಬೇಕು, ಈ ರೀತಿ ಪುರುಷಾರ್ಥ ಮಾಡಿ ತೋರಿಸಬೇಕು ಎಂದು ಅದೇ ರೀತಿ ಪುರುಷಾರ್ಥವನ್ನು ಮಾಡಿ ತಮಗೆ ಏನು ಆ ಸ್ಥಿತಿಯನ್ನು ತಲುಪಬೇಕು ಅನ್ನುವ ಇಚ್ಛೆ ಇತ್ತು, ಆ ಇಚ್ಛೆಯನ್ನು ಸಮಾಪ್ತಿ ಮಾಡಿಕೊಳ್ಳುತ್ತಿದ್ದರು. ಆ ಸ್ಥಿತಿಯನ್ನು ತಲುಪಬೇಕು ಎಂದು ಅವರೇನು ಚಡಪಡಿಸುತ್ತಿದ್ದರು ಅಷ್ಟೇ ಪುರುಷಾರ್ಥವನ್ನು ಮಾಡಿ ಆ ಸ್ಥಿತಿಯನ್ನು ತಲುಪುತ್ತಿದ್ದರು. ಈಗ ತೃಪ್ತಿ ಸಿಕ್ಕಿಬಿಟ್ಟಿದೆ, ನಿಮ್ಮಿಂದ ನೀವು ತೃಪ್ತ ಆಗಿಬಿಟ್ಟಿದ್ದೀರಾ, ಜ್ಞಾನ ಅಂತೂ ಅರ್ಥ ಆಗಿದೆ, ಸೇವೆ ಕೂಡ ಮಾಡಿದ್ದೀರಾ, ಪುರುಷಾರ್ಥ ಮಾರ್ಗದಲ್ಲಿ ನಡೆಯುತ್ತಿದ್ದೀರಾ. ಈ ರೀತಿ ತೃಪ್ತ ಆತ್ಮರ ರೂಪದ ಸ್ಥಿತಿಯಲ್ಲಿ ಸ್ಥಿತ ಆಗಬಾರದು, ಪುರುಷಾರ್ಥ ಮಾಡುವ ಮಾತಿನಲ್ಲಿ ಚಡಪಡಿಸಬೇಕು. ಹೇಗೆ ಬಂಧನದಲ್ಲಿರುವ ಆತ್ಮರು ಚಡಪಡಿಸುತ್ತಾರೆ, ಚಡಪಡಿಸಿ ತೀವ್ರ ಪುರುಷಾರ್ಥವನ್ನು ಮಾಡುತ್ತಾರೆ, ಇನ್ನು ಯಾರಿಗೆ ಬಂಧನ ಇಲ್ಲವೋ ಅವರು ತೃಪ್ತಿಯ ಅನುಭವವನ್ನು ಮಾಡುತ್ತಾರೆ, ಅಂಥವರು ಹುಡುಗಾಟಿಕೆಯಲ್ಲಿ ಬರುತ್ತಾರೆ. ಈ ರೀತಿ ರಿಸಲ್ಟ್ ಪುರುಷಾರ್ಥಿ ಮಕ್ಕಳಲ್ಲಿ ಇಂದು ತಂದೆಗೆ ಕಾಣಿಸುತ್ತಿತ್ತು. ಮೆಜಾರಿಟಿ ಮಕ್ಕಳ ಪುರುಷಾರ್ಥದಲ್ಲಿ ಈ ರೀತಿ ಹುಡುಗಾಟಿಕೆಯ ಪುರುಷಾರ್ಥದ ರಿಸಲ್ಟ್ ಇತ್ತು. ಸದಾ ತಿಳಿದುಕೊಳ್ಳಬೇಕು, ನಾವು ನಂಬರ್ 1 ಪುರುಷಾರ್ಥಿ ಆಗುತ್ತಿದ್ದೇವೆ, ಇನ್ನೂ ನಂಬರ್ 1 ಪುರುಷಾರ್ಥಿ ಆಗಿಲ್ಲ, ಆಗುತ್ತಿದ್ದೇವೆ. 3 ಕಾಲದ ಜ್ಞಾನ ಬುದ್ಧಿಯಲ್ಲಿದ್ದಾಗ ಸ್ವಯಂ ಜಾಸ್ತಿ ತಿಳುವಳಿಕೆ ಉಳ್ಳವರು ಎಂದು ತಿಳಿದುಕೊಳ್ಳುತ್ತೀರಾ. ತಂದೆ ಮೊದಲೂ ಕೂಡ ಹೇಳಿದ್ದರು, ಎಲ್ಲಿ ಬಾಲಕರಾಗಬೇಕು ಅಲ್ಲಿ ಮಾಲೀಕರಾಗುತ್ತೀರಾ, ಎಲ್ಲಿ ಮಾಲೀಕರಾಗಬೇಕು ಅಲ್ಲಿ ಬಾಲಕರಾಗುತ್ತೀರಾ. ಈಗ ಮಕ್ಕಳ ರೂಪದಲ್ಲಿ ಮಧುರ ರೂಪದ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ, ರಾಜ್ಯಕ್ಕೆ ಅಧಿಕಾರಿಗಳಾಗಿದ್ದೀರಾ, ತಿಲಕವನ್ನೂ ಕೂಡ ಪ್ರಾಪ್ತಿ ಮಾಡಿಕೊಂಡಿದ್ದೀರಾ. ಆದರೆ ಈ ರೀತಿ ನಿಧಾನವಾಗಿ ಪುರುಷಾರ್ಥ ಮಾಡುವುದು ಮತ್ತು ಮಧುರ ರೂಪದಲ್ಲಿ ಪುರುಷಾರ್ಥ ಮಾಡುವುದನ್ನು ಈಗ ಮಾಡಬೇಡಿ. ಈ ನಿಧಾನದ ಪುರುಷಾರ್ಥ ಮಧುರ ಪುರುಷಾರ್ಥ ಈಗ ನಡೆಯಲು ಸಾಧ್ಯ ಇಲ್ಲ. ಎಷ್ಟು ಶಕ್ತಿ ರೂಪದಲ್ಲಿ ಸ್ಥಿತ ಆಗುತ್ತೀರೋ ಅಷ್ಟು ನಿಮ್ಮ ಪುರುಷಾರ್ಥ ಕೂಡ ಶಕ್ತಿಶಾಲಿ ಆಗುತ್ತದೆ. ಈಗ ಪುರುಷಾರ್ಥ ಇನ್ನೂ ಶಕ್ತಿಶಾಲಿ ಇಲ್ಲ, ಏರುಪೇರಿನ ಪುರುಷಾರ್ಥ ಇದೆ, ಎಲ್ಲರೂ ಪುರುಷಾರ್ಥಿಗಳಾಗಿದ್ದೀರಾ, ಆದರೆ ಪುರುಷಾರ್ಥ ಏನು ಶಕ್ತಿಶಾಲಿ ಆಗಬೇಕು ಆ ಶಕ್ತಿಯನ್ನು ಇನ್ನೂ ಪುರುಷಾರ್ಥದಲ್ಲಿ ತುಂಬಿಕೊಂಡಿಲ್ಲ.
ಬೆಳಗ್ಗೆ ಎದ್ದ ತಕ್ಷಣ ಪುರುಷಾರ್ಥದಲ್ಲಿ ಶಕ್ತಿಯನ್ನು ತುಂಬಿಕೊಳ್ಳುವಂತಹ ಯಾವುದಾದರೂ ಒಂದು ಮಾತನ್ನು ನಿಮ್ಮ ಸಮ್ಮುಖದಲ್ಲಿ ಇಟ್ಟುಕೊಳ್ಳಿ. ಅಮೃತ ವೇಳೆಯಲ್ಲಿ ಹೇಗೆ ತಂದೆಯ ಜೊತೆ ಆತ್ಮಿಕ ವಾರ್ತಾಲಾಪವನ್ನು ಮಾಡುತ್ತೀರೋ ಅದೇ ರೀತಿ ಸ್ವಯಂನ ಪುರುಷಾರ್ಥವನ್ನು ಶಕ್ತಿಶಾಲಿ ಮಾಡಿಕೊಳ್ಳುವುದಕ್ಕೋಸ್ಕರ ಯಾವುದಾದರೂ ಒಂದು ಪಾಯಿಂಟ್ ಅನ್ನು ವಿಶೇಷ ರೂಪದಲ್ಲಿ ಬುದ್ಧಿಯಲ್ಲಿ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಈಗ ಈ ವಿಶೇಷ ಪುರುಷಾರ್ಥವನ್ನು ಮಾಡುವ ಅವಶ್ಯಕತೆ ಇದೆ. ಸಾಧಾರಣ ಪುರುಷಾರ್ಥವನ್ನು ಮಾಡುತ್ತಾ ಏನು ದಿನವನ್ನು ಕಳೆಯುತ್ತಾ ಬಂದಿದ್ದೀರೋ ಈಗ ಸಾಧಾರಣ ಪುರುಷಾರ್ಥ ಮಾಡುವ ದಿನಗಳು ಸಮಾಪ್ತಿಯಾಯಿತು. ಹೇಗೆ ವಿಶೇಷ ಕಾರ್ಯಕ್ರಮವನ್ನು ಮಾಡುತ್ತೀರಾ, ವಿಶೇಷ ಫಂಕ್ಷನ್ ಮುಂತಾದ ಪ್ರೋಗ್ರಾಂ ಮಾಡುತ್ತೀರಾ, ಅದೇ ರೀತಿ ಈಗ ತಿಳಿದುಕೊಳ್ಳಬೇಕು ಸಮಯ ಬಹಳ ಕಡಿಮೆ ಇದೆ. ಅದಕ್ಕೋಸ್ಕರ ವಿಶೇಷ ಪುರುಷಾರ್ಥದ ಪ್ರೋಗ್ರಾಂ ಅನ್ನು ಮಾಡಬೇಕು. ಈ ವಿಶೇಷ ಪುರುಷಾರ್ಥವನ್ನು ಮಾಡುವಂತಹ ಗುರಿಯನ್ನು ಇಟ್ಟುಕೊಂಡು ಮುಂದುವರಿಯಬೇಕು. ಒಂದು ವೇಳೆ ಈಗಲೂ ನಮ್ಮ ಪುರುಷಾರ್ಥ ಬಹಳ ಕಡಿಮೆ ಇದ್ದರೆ ಮುಂದೆ ಬರುವಂತಹ ಪರೀಕ್ಷೆಯ ಸಮಯದಲ್ಲಿ ನಮ್ಮ ರಿಸಲ್ಟ್ ಏನಾಗಬಹುದು? ಬಹಳ ಕಠಿಣ ಪರೀಕ್ಷೆಯ ಸಮಯ ಬರುವಂತದ್ದಿದೆ. ಅದನ್ನು ಎದುರಿಸುವುದಕ್ಕೋಸ್ಕರ ಕಠಿಣ ಪುರುಷಾರ್ಥವನ್ನು ಮಾಡಬೇಕು. ಒಂದು ವೇಳೆ ನಮ್ಮ ಪುರುಷಾರ್ಥ ಸಾಧಾರಣ ಆಗಿತ್ತು ಅಂದರೆ ಕಠಿಣ ಪರೀಕ್ಷೆಯ ಸಮಯದಲ್ಲಿ ನಮ್ಮ ರಿಸಲ್ಟ್ ಏನಾಗಬಹುದು? ಒಳ್ಳೆಯದು. ಇಂದು ಗೋಪರ ಜೊತೆ ತಂದೆ ಮಿಲನವನ್ನು ಮಾಡುತ್ತಿದ್ದಾರೆ. ತಮ್ಮ ಪುರುಷಾರ್ಥದಿಂದ ಸಂತುಷ್ಟ ಇದ್ದೀರೋ ಅಥವಾ ಪುರುಷಾರ್ಥದ ಮಾರ್ಗದಲ್ಲಿ ಕೇವಲ ನಡೆಯುತ್ತಿದ್ದೀರೋ? ಎಷ್ಟು ಪರ್ಸೆಂಟೇಜ್ನಲ್ಲಿ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ? ನಾವು 75% ಶ್ರೀಮತದಂತೆ ನಡೆಯುತ್ತಿದ್ದೇವೆ ಎಂದು ಯಾರು ತಿಳಿದುಕೊಂಡಿದ್ದೀರೋ ಅವರು ಕೈ ಎತ್ತಿ. ಕೆಲವರು ಕೈಯನ್ನು ಎತ್ತಿದರು. ಒಳ್ಳೆಯದು. ಮುಖ್ಯ ಶ್ರೀಮತ ಏನಾಗಿದೆ? ಮುಖ್ಯ ಶ್ರೀಮತ ಅಂದರೆ ಹೆಚ್ಚು ಹೆಚ್ಚು ಸಮಯ ನೆನಪಿನ ಯಾತ್ರೆಯಲ್ಲಿ ಇರುವುದು. ಏಕೆಂದರೆ ನೆನಪಿನ ಯಾತ್ರೆಯಿಂದ ಪವಿತ್ರತೆ, ದೈವೀ ಗುಣ ಮತ್ತು ಸೇವೆಯಲ್ಲಿ ಸಫಲತೆ ಪ್ರಾಪ್ತಿಯಾಗುತ್ತದೆ. ಯಾರು 75% ತಂದೆಯ ಶ್ರೀಮತದಂತೆ ನಡೆಯುತ್ತಾರೋ ಅವರ ನೆನಪಿನ ಚಾರ್ಟ್ ಹೇಗಿರುತ್ತದೆ? ನಿಮ್ಮ ನೆನಪಿನ ಚಾರ್ಟ್ ಕೂಡ 75%ನದ್ದು ಆಗಿರಬೇಕು. ಇದಕ್ಕೇ ಹೇಳಲಾಗುತ್ತದೆ ಸಂಪೂರ್ಣ ಶ್ರೀಮತದಂತೆ ನಡೆಯುವುದು. ಯಾರು 75% ನೆನಪಿನ ಸ್ಥಿತಿಯಲ್ಲಿ ಸ್ಥಿತಾಗಿರುತ್ತಾರೋ ಅವರನ್ನು ನೋಡಿ ಹೇಳಲಾಗುತ್ತದೆ ಇವರು ಸಂಪೂರ್ಣ ಶ್ರೀಮತದಂತೆ ನಡೆಯುವವರು ಎಂದು. ಇಂದು ಖಾಸಾಗಿ ಗೋಪರನ್ನು ತಂದೆ ಸಮ್ಮುಖದಲ್ಲಿಟ್ಟುಕೊಂಡು ಮುರುಳಿಯನ್ನು ನುಡಿಸುತ್ತಿದ್ದಾರೆ. ಮೊದಲು ಗೋಪಿಯರನ್ನು ಕರೆಯಲಾಗಿತ್ತು. ಏಕೆಂದರೆ ಯಾವಾಗ ಮಿಲನ ಮಾಡುವಂತಹ ಯಾವುದಾದರೂ ಒಂದು ಮಾತು ಬರುತ್ತದೆಯೋ ಆಗ ಗೋಪಿಯರೇ ಹೆಚ್ಚಾಗಿ ತಂದೆಯ ಸಮ್ಮುಖಕ್ಕೆ ಬರುತ್ತಾರೆ. ಗೋಪರು ಕೇವಲ ಗೋಪಿಕೆಯರು. ತಂದೆಯ ಜೊತೆ ಮಿಲನ ಮಾಡುವುದನ್ನು ನೋಡುತ್ತಾ ನೋಡುತ್ತಾ ಹಾಗೆ ಇದ್ದು ಬಿಡುತ್ತಾರೆ. ಗೋಪರಿಗೂ ಕೂಡ ಜವಾಬ್ದಾರಿಯನ್ನು ಕೊಡಬೇಕಾಗಿದೆ. ಹಾಗೆ ನೋಡಿದರೆ ತಂದೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಗೋಪರಾದ ನಿಮ್ಮ ಚಿತ್ರದಲ್ಲಿ ಏನನ್ನು ತೋರಿಸಲಾಗಿದೆ? ದ್ವಾಪರ ಯುಗದ ನಂತರ ನಿಮ್ಮ ಕಿರೀಟ ಸಮಾಪ್ತಿಯಾಗುತ್ತದೆ. ನೀವು ಕಿರೀಟವನ್ನು ದ್ವಾಪರ ಯುಗದ ನಂತರ ಕಳೆದುಕೊಳ್ಳುತ್ತೀರಾ? ಅಂದಮೇಲೆ ಈಗಂತೂ ಜವಾಬ್ದಾರಿಯ ಕಿರೀಟವನ್ನು ತಂದೆ ಕೊಟ್ಟಿದ್ದಾರೆ. ಆದರೆ ಕೆಲವೊಮ್ಮೆ ಗೊತ್ತಿದ್ದರೂ ಕೂಡ ಈ ಜವಾಬ್ದಾರಿಯ ಕಿರೀಟವನ್ನು ಕೆಳಗೆ ಇಳಿಸಿ ಬಿಡುತ್ತೀರಾ? ಮಾಯೆ ನಿಮ್ಮ ಕಿರೀಟವನ್ನು ಕೆಳಗೆ ಇಳಿಸಿ ಬಿಡುತ್ತದೆ. ಸತ್ಯುಗದಲ್ಲಿ ಕಿರೀಟ ಬಹಳ ಹಗುರ ಇರುತ್ತದೆ. ನಾವು ಕಿರೀಟವನ್ನು ಹಾಕಿಕೊಂಡಿದ್ದೇವೆ ಅನ್ನುವುದೇ ಅಲ್ಲಿ ಗೊತ್ತಾಗುವುದಿಲ್ಲ.
ನಮ್ಮ ತಲೆಯ ಮೇಲೆ ಕಿರೀಟದ ಹೊರೆ ಇದೆ ಎಂದು ಸತ್ಯುಗದಲ್ಲಿ ಅನುಭವ ಆಗುವುದಿಲ್ಲ. ಸತ್ಯುಗದ ದೃಶ್ಯಗಳು ಈಗ ನಿಮ್ಮ ಸಮ್ಮುಖದಲ್ಲಿ ಕಾಣಿಸುತ್ತಿದೆಯೋ ಅಥವಾ ಇಲ್ಲವೋ, ಸತ್ಯುಗದ ದೃಶ್ಯವನ್ನು ಸ್ವಯಂ ನಿಮ್ಮ ಸಮ್ಮುಖದಲ್ಲಿ ನೋಡುತ್ತಿದ್ದೀರೋ ಅಥವಾ ಇಲ್ಲವೋ. ಸಮ್ಮುಖದಲ್ಲಿ ಸತ್ಯುಗದ ದೃಶ್ಯ ಸ್ವತಃ ಕಾಣಿಸುತ್ತದೆಯೋ ಅಥವಾ ನೀವೇ ಪರಿಶ್ರಮ ಪಟ್ಟು ಸತ್ಯುಗದ ದೃಶ್ಯವನ್ನು ಸಮ್ಮುಖದಲ್ಲಿ ತಂದುಕೊಳ್ಳುತ್ತೀರೋ, ಎಷ್ಟೆಷ್ಟು ಪುರುಷಾರ್ಥದಲ್ಲಿ ಮುಂದೆ ಹೋಗುತ್ತೀರೋ ಅಷ್ಟು ನೀವು ಬಯಸದೇ ಇದ್ದರೂ ಕೂಡ ಸತ್ಯುಗದ ದೃಶ್ಯಗಳು ಸ್ವತಃ ನಿಮ್ಮ ಸಮ್ಮುಖಕ್ಕೆ ಬಂದು ನಿಮಗೆ ಕಾಣಿಸುತ್ತದೆ. ನೀವು ಆ ದೃಶ್ಯವನ್ನು ಸಮ್ಮುಖದಲ್ಲಿ ತಂದುಕೊಳ್ಳಲು ಪ್ರಯತ್ನ ಪಡುವ ಅವಶ್ಯಕತೆ ಇಲ್ಲ. ಎಷ್ಟೆಷ್ಟು ಪುರುಷಾರ್ಥವನ್ನು ಮಾಡಿ ಸಮೀಪಕ್ಕೆ ಹೋಗುತ್ತೀರೋ ಅಷ್ಟು ಈ ದೃಶ್ಯಗಳು ಕೂಡ ನಿಮಗೆ ಸಮೀಪದಲ್ಲೇ ಅನುಭವ ಆಗುತ್ತದೆ. ಸತ್ಯುಗಕ್ಕೆ ಹೋಗಬೇಕು ಮತ್ತು ಸತ್ಯುಗದಲ್ಲಿ ಆಟ ಆಡಬೇಕು, ದೇವತೆಗಳಿಂದ ಪಾಲನೆಯನ್ನು ಪಡೆದುಕೊಳ್ಳಬೇಕು. ಅಂದ ಮೇಲೆ ಈಗಂತೂ ನಿಮಗೆ ಈ ನಿಶ್ಚಯ ಇದೆ, ಯಾರೆಲ್ಲ ಇಂದು ಇಲ್ಲಿ ಕುಳಿತಿದ್ದೀರೋ ಅವರಲ್ಲಿ ಯಾರು ಈ ರೀತಿ ತಿಳಿದುಕೊಂಡಿದ್ದೀರಾ, ನಾನು ಶ್ರೀಕೃಷ್ಣನ ಜೊತೆಗೆ ಮೊದಲನೇ ಜನ್ಮದಲ್ಲಿ ಬರುತ್ತೇನೆ ಎಂದು, ಕೃಷ್ಣನ ಕುಟುಂಬದಲ್ಲಿ ಬರುತ್ತೇನೆ ಅಥವಾ ಕೃಷ್ಣನ ಸ್ನೇಹಿತೆಯಾಗಿ ಬರುತ್ತೇನೆ ಅಥವಾ ಶಾಲೆಯ ಜೊತೆಗಾರ ಆಗಿ ಬರುತ್ತೇನೆ ಎಂದು ಯಾರು ತಿಳಿದುಕೊಂಡಿದ್ದೀರಾ? ಮೂರರಲ್ಲಿ ಯಾವುದಾದರೂ ಒಂದು ಅವಶ್ಯವಾಗಿ ಆಗುತ್ತೇವೆ. ಒಂದ ಕೃಷ್ಣನ ಕುಟುಂಬದಲ್ಲಿ ಬರುತ್ತೇವೆ ಅಥವಾ ಕೃಷ್ಣನ ಸ್ನೇಹಿತರಾಗುತ್ತೇವೆ ಅಥವಾ ಕೃಷ್ಣನ ಜೊತೆಗೆ ಓದುವಂತವರಾಗುತ್ತೇವೆ. ಈ ಮೂರರಲ್ಲಿ ಯಾವುದಾದರೂ ಒಂದು ಅವಶ್ಯವಾಗಿ ಆಗುತ್ತೇವೆ ಅನ್ನುವಂತಹ ನಿಶ್ಚಯ ಬುದ್ಧಿ ಉಳ್ಳವರು ಯಾರಾಗಿದ್ದೀರಾ? ಎಲ್ಲರೂ ಕೈಯನ್ನು ಎತ್ತಿದರು. ಸಮೀಪದಲ್ಲಿ ಬರುವಂತವರ ಸಂಗಮಯುಗದ ಸಂಕೇತ ಏನಾಗಿದೆ ಅನ್ನುವುದು ನಿಮಗೆ ಗೊತ್ತಿದೆಯೇ? ಇಲ್ಲಿ ಯಾರು ಸ್ವಯಂನ್ನು ತಂದೆಯ ಸಮೀಪದಲ್ಲಿದ್ದೇವೆ ಎಂದು ಅನುಭವ ಮಾಡುತ್ತಿದ್ದೀರಾ? ಯಜ್ಞದ ಸೇವೆ ಅಥವಾ ಬಾಪ್ತಾದಾರವರ ಕಾರ್ಯ, ಅದರಲ್ಲಿ ಯಾರು ಸಮೀಪದಲ್ಲಿ ಇರುತ್ತಾರೋ ಅವರೇ ಸತ್ಯುಗದಲ್ಲಿ ಕೃಷ್ಣನ ಜೊತೆ ಆಟ ಆಡುವಾಗ ಪಾಲನೆ ಪಡೆಯುವಾಗಲೂ ಕೂಡ ಸಮೀಪದಲ್ಲಿ ಇರುತ್ತಾರೆ. ಯಜ್ಞದ ಜವಾಬ್ದಾರಿ ಅಥವಾ ಬಾಪ್ತಾದಾರವರ ಕಾರ್ಯದ ಜವಾಬ್ದಾರಿಯಲ್ಲಿ ಎಷ್ಟೆಷ್ಟು ನೀವು ಸಮೀಪದಲ್ಲಿ ಇರುತ್ತೀರೋ ಅಷ್ಟು ಸತ್ಯುಗದಲ್ಲೂ ನೀವು ಸಮೀಪದಲ್ಲಿ ಇರುತ್ತೀರ. ಸಮೀಪದಲ್ಲಿರುವವರ ಗುರುತು ಏನಾಗಿದೆ? ಪ್ರತಿಯೊಬ್ಬರೂ ಸ್ವಯಂನ್ನು ಕೇಳಿಕೊಳ್ಳಬೇಕು. ಎಷ್ಟು ನೀವು ನಿಮ್ಮ ಬುದ್ಧಿಯನ್ನು, ತನು ಮನ ಧನವನ್ನು, ನಿಮ್ಮ ಸಮಯವನ್ನು ಲೌಕಿಕ ಜವಾಬ್ದಾರಿಯನ್ನು ನಿಭಾಯಿಸಲು ನೀಡುತ್ತೀರೋ ಅಷ್ಟೇ ಸಮಯವನ್ನು ಯಜ್ಞಕ್ಕೋಸ್ಕರ ನೀಡುತ್ತೀರಾ? ಯಜ್ಞದ ಕಡೆ ಜಾಸ್ತಿ ಗಮನ ಕೊಡಬೇಕು, ಯಜ್ಞದ ಜವಾಬ್ದಾರಿಯನ್ನು ಜಾಸ್ತಿ ನಿಭಾಯಿಸಲು ಸಮಯ ಕೊಡಬೇಕು. ಒಂದು ವೇಳೆ ಯಜ್ಞ ಸೇವೆಗೋಸ್ಕರ ಜಾಸ್ತಿ ಸಮಯವನ್ನು ಕೊಡುತ್ತಿಲ್ಲ ಅಂದರೆ ಅದಕ್ಕೆ ಒಂದೇ ಕಾರಣ ಇದೆ. ಒಂದು ವೇಳೆ ಎರಡೂ ಕಡೆ ಒಂದೇ ಸಮಾನ ಸಮಯವನ್ನು ಕೊಟ್ಟರೆ ಆಗಲೂ ಕೂಡ ನೀವು ಸಮೀಪದಲ್ಲಿದ್ದೀರಾ ಎಂದು ಅನುಭವ ಮಾಡುತ್ತೀರಾ? ಈ ಲೆಕ್ಕದಲ್ಲಿ ಸ್ವಯಂನ್ನು ನೋಡಿಕೊಳ್ಳಿ. ಇಲ್ಲಿಯವರೆಗಿನ ರಿಸಲ್ಟ್ನಲ್ಲಿ ಲೌಕಿಕ ಜವಾಬ್ದಾರಿಯ ಹೊರೆ ಜಾಸ್ತಿ ಇದೆ ಅನ್ನುವುದು ಕಾಣಿಸುತ್ತಾ ಇದೆ. ಖಾಸಾಗಿ ಮುಖ್ಯವಾಗಿ ಗೋಪರಿಗೆ ತಂದೆ ತಿಳಿಸುತ್ತಿದ್ದಾರೆ, ಈ ಮಾತಿನ ಕಡೆ ಗಮನ ಇಟ್ಟುಕೊಳ್ಳಿ. ಇಂದು ನಾನೇನು ಒಂದು ದಿನವನ್ನು ಕಳೆದೆ, ಈ ದಿನದಲ್ಲಿ ಎಷ್ಟು ಸಮಯ ನಾನು ಲೌಕಿಕ ಜವಾಬ್ದಾರಿಯನ್ನು ನಿಭಾಯಿಸಲು ಸಮಯವನ್ನು ಕೊಟ್ಟೆ, ಎಷ್ಟು ಸಮಯ ನಾನು ಅಲೌಕಿಕ ಅಥವಾ ಪಾರಲೌಕಿಕ ಜವಾಬ್ದಾರಿಯನ್ನು ನಿಭಾಯಿಸಲು ಸಮಯವನ್ನು ಕೊಟ್ಟೆ, ಎಷ್ಟು ನಾನು ತಂದೆಗೆ ಸಹಯೋಗಿ ಆದೆ. ಈ ಚೆಕ್ಕಿಂಗ್ ಅನ್ನು ಮಾಡಿಕೊಂಡಾಗ ನಿಮಗೆ ಗೊತ್ತಾಗುತ್ತದೆ ಯಾವ ಕಡೆ ಕಡಿಮೆ ಸಮಯ ಕೊಡುತ್ತಿದ್ದೇವೆ, ಎಲ್ಲಿ ನಮ್ಮ ಸಂಪಾದನೆ ಕಡಿಮೆ ಇದೆ ಎಂದು. ಎಲ್ಲಾ ಪ್ರಕಾರದ
ಪರಿಸ್ಥಿತಿಯ ಮಧ್ಯದಲ್ಲಿದ್ದರೂ ಕೂಡ ಕಡಿಮೆ ಅಂದರೆ ಕಡಿಮೆ ಎರಡೂ ಕಡೆ ಎಷ್ಟು ಸಮಯವನ್ನು ಕೊಡಬೇಕೋ ಅಷ್ಟು ಸಮಯವನ್ನು ಅವಶ್ಯವಾಗಿ ಕೊಡಬೇಕು. ಪರಿಸ್ಥಿತಿಗೆ ವಶ ಆಗಿ ಯಜ್ಞದ ಜವಾಬ್ದಾರಿಯನ್ನು ನಿಭಾಯಿಸುವ ಮಾತಿನಲ್ಲಿ ಕಡಿಮೆ ಸಮಯವನ್ನು ಕೊಡಬಾರದು. ಆ ಕಡೆ ಕಡಿಮೆ ಆದರೂ ಪರವಾಗಿಲ್ಲ, ಲೌಕಿಕ ಜವಾಬ್ದಾರಿಯನ್ನು ನಿಭಾಯಿಸುವ ಮಾತಿನಲ್ಲಿ ಕಡಿಮೆ ಸಮಯವನ್ನು ಕೊಟ್ಟರೂ ಪರವಾಗಿಲ್ಲ, ಈ ಕಡೆ ಯಜ್ಞ ಜವಾಬ್ದಾರಿಯನ್ನು ನಿಭಾಯಿಸುವಾಗ ಕಡಿಮೆ ಸಮಯವನ್ನು ಕೊಡಬಾರದು. ಪುನಃ ಲೌಕಿಕ ಜವಾಬ್ದಾರಿಗೆ ನೀವು ಕಡಿಮೆ ಸಮಯ ಕೊಟ್ಟಿದ್ದರೂ ಕೂಡ ಅದನ್ನು ಸರಿ ಮಾಡಿಕೊಳ್ಳಬಹುದು. ಪಾರಮಾರ್ಥದಿಂದ ವ್ಯವಹಾರ ಕೂಡ ಸಿದ್ಧ ಆಗುತ್ತದೆ. ಕೆಲವು ಮಕ್ಕಳು ಹೇಳುತ್ತಾರೆ, ಮೊದಲು ವ್ಯವಹಾರ ಸರಿ ಇದ್ದರೆ ಆಗ ಪಾರಮಾರ್ಥ ಮಾಡಲು ಸಾಧ್ಯ. ಮೊದಲು ವ್ಯವಹಾರವನ್ನು ಸರಿ ಮಾಡಿಕೊಳ್ಳುತ್ತೇವೆ, ನಂತರ ಪುರುಷಾರ್ಥದಲ್ಲಿ ತೊಡಗುತ್ತೇವೆ ಎಂದು ಕೆಲವು ಮಕ್ಕಳು ಹೇಳುತ್ತಾರೆ. ಆದರೆ ಇದು ಸರಿಯಲ್ಲ. ಈಗ ಖಾಸಾಗಿ ಯಜ್ಞದ ಜವಾಬ್ದಾರಿಯನ್ನು ನಿಭಾಯಿಸುವುದರ ಕಡೆ ಗಮನ ಇಟ್ಟುಕೊಳ್ಳಬೇಕು. ವಿಶೇಷವಾಗಿ ಗೋಪರ ಮೇಲೆ ಬಾಪ್ತಾದರವರಿಗೆ ಬಹಳಷ್ಟು ಭರವಸೆ ಇದೆ. ಈ ಕಾರ್ಯವನ್ನು ಗೋಪರೇ ಪೂರ್ಣ ಮಾಡಲು ಸಾಧ್ಯ. ಈ ಕಾರ್ಯ ಗೋಪಿಯರಿಂದ ಸಾಧ್ಯ ಇಲ್ಲ. ಅಂದ ಮೇಲೆ ತಂದೆಗೆ ಗೋಪರ ಮೇಲೆ ಯಾವ ಭರವಸೆ ಇದೆ? ಪಾಂಡವರ ಮುಖ್ಯ ಕಾರ್ಯ ಇದೇ ಆಗಿದೆ. ಯಾವುದೇ ಪ್ರಕಾರದ ಜನ ಮತ್ತು ಯಾವುದೇ ಪ್ರಕಾರದ ಪರಿಸ್ಥಿತಿಯ ಸಮಯದಲ್ಲಿ ಸಮಯ ಪ್ರತಿ ಸಮಯದಲ್ಲಿ ಏನೆಲ್ಲ ಪರಿಸ್ಥಿತಿಗಳು ಪರೀಕ್ಷೆಗಳು ಬರುತ್ತಿರುತ್ತದೆಯೋ ಆ ಪರೀಕ್ಷೆ ಮತ್ತು ವ್ಯಕ್ತಿಗಳನ್ನು ಪರೀಕ್ಷಿಸುವುದು ಇದು ವಿಶೇಷವಾಗಿ ಗೋಪರ ಕೆಲಸ ಆಗಿದೆ. ಏಕೆಂದರೆ ಪಾಂಡವರು ಶಕ್ತಿಯರ ರಕ್ಷಣೆ ಮಾಡುವವರಾಗಿದ್ದೀರಾ. ಶಕ್ತಿಯರ ರಕ್ಷಣೆ ಮಾಡುವ ಮುಖ್ಯ ಕಾರ್ಯ ಪಾಂಡವರದ್ದಾಗಿದೆ. ಶಕ್ತಿಯರ ಕೆಲಸ ಆಗಿದೆ ಬಾಣ ಹೊಡೆಯುವುದು. ಆದರೆ ಪ್ರತಿಯೊಂದು ಪ್ರಕಾರದಿಂದ ಆ ವ್ಯಕ್ತಿಯನ್ನು ಪರೀಕ್ಷೆ ಮಾಡುವುದು ಆ ಪರಿಸ್ಥಿತಿಯನ್ನು ಪರೀಕ್ಷೆ ಮಾಡುವುದು ಶಕ್ತಿಯರ ರಕ್ಷಣೆ ಮಾಡುವುದು ಪಾಂಡವರಾದ ನಿಮ್ಮ ಕೆಲಸ ಆಗಿದೆ. ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೀರಾ. ಶಕ್ತಿಯರ ರಕ್ಷಣೆ ಮಾಡುವ ಕಾರ್ಯದಲ್ಲಿ ನಿಮ್ಮ ಅವಶ್ಯಕತೆ ಇದೆ. ಕೆಲವೊಮ್ಮೆ ಇಂತಹ ಮಾತು ಕೆಲವು ಕಡೆ ಕಾಣಿಸುತ್ತದೆ, ಪಾಂಡವರು ಕೂಡ ಅನ್ಯರು ತಮ್ಮ ರಕ್ಷಣೆಯನ್ನು ಮಾಡಲಿ ಅನ್ನುವ ಭರವಸೆಯನ್ನು ಇಟ್ಟುಕೊಂಡಿರುತ್ತಾರೆ. ಆದರೆ ಪಾಂಡವರು ಸ್ವಯಂನ್ನು ಸಂಪಾಲನೆ ಮಾಡಿಕೊಳ್ಳುವುದರ ಜೊತೆ ಜೊತೆಗೆ ಅನ್ಯರನ್ನೂ ಕೂಡ ಸಂಪಾಲನೆ ಮಾಡಬೇಕು. ಬೇಹದ್ದಿನ ದೃಷ್ಟಿ ಉಳ್ಳವರಾಗಬೇಕು, ಹದ್ದಿನ ದೃಷ್ಟಿ ಉಳ್ಳವರಾಗಬಾರದು. ಒಂದು ವೇಳೆ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳದಿದ್ದರೆ ಪುನಃ ಅನ್ಯರನ್ನು ರಕ್ಷಿಸುವುದೂ ಕೂಡ ನಿಮಗೆ ಕಷ್ಟ ಎಂದು ಅನುಭವ ಆಗುತ್ತದೆ. ಒಳ್ಳೆಯದು. ಓಂ ಶಾಂತಿ.